ಅಂದ್ರೆ ಇವತ್ತು ಗಂಗಾವತಿಗೆ ಯಾರು ಹೊಸಬ್ರಿಗೆ ಎಲ್ಲರಿಗೂ ಅವಕಾಶ ಇದೆ, ಆದ್ರೆ ಯಾರು ನಿಮ್ಮ ಜೊತೆಗೆ ಸರಳವಾಗಿ ಸಿಗ್ತಾರೆ, ಯಾರು ನಿಮ್ಮ ಫೋನ್ ಕಾಲ್ಗಳನ್ನ ಎತ್ತಾರೆ, ಯಾರು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾರೆ, ನಿಮ್ಮ ಜೊತೆಗೆ ಯಾರು ಸತತವಾಗಿ ಇರ್ತಾರೆ ಅಂಥವ್ರಿಗೆ ಆರಿಸಿ ತರುವಂಥ ಒಂದು ಕಾರ್ಯವನ್ನು ಎಲ್ಲ ಸಮಾಜದ ಜನರು ಮಾಡಬೇಕನ್ನುವಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಆಸೆ ಆಮಿಷಕ್ಕೆ ಒಳಗಾಗದೆ ದಯವಿಟ್ಟು 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸಿ ತಂದು ಮತ್ತೊಮ್ಮೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲ ಚಿಹ್ನೆ ಅರಳಿಸುವಂಥ ಕಾರ್ಯ ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಮತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳ ಒಂದು ಪರಿಶ್ರಮದಿಂದ ಸಾಕಷ್ಟು ಅಭಿವೃದ್ಧಿಪರವಾದಂಥ ಕಾರ್ಯ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಕೆರೆಗಳು ಎಲ್ಲ ಕೆರೆಗಳನ್ನು ನೀರು ತುಂಬಿಸುವಂಥ ಟ್ಯಾಂಕ್ ಫಿಲ್ಲಿಂಗ್ ಕೆಲಸ ಈಗಾಗಲೇ ಸಾಕಷ್ಟು ಕಾರ್ಯಗಳು ಮಾಡಿದ್ದೇವೆ. ಜೊತೆಗೆ ನಮ್ಮ ವಿಜಯನಗರ ಕೆನಾಲು ಸಾಕಷ್ಟು ಈಗಾಗಲೇ ಸನ್ಮಾನ್ಯ ನಬಾರ್ಡ್ ಯೋಜನೆ ಅಡಿಯಲ್ಲಿ ಈಗಾಗಲೇ ನಾವು ಕಾರ್ಯ ಪ್ರಾರಂಭ ಆಗಿದೆ. ವಿಜಯನಗರ ಕೆನಾಲ್ ಭಾಗ ಅದನ್ನು ಸಹಿತ ಸರಿಯಾದ ರೀತಿಯಲ್ಲಿ ನೀರು ಸಿಗುವಂಥದ್ದು, ವಿಜಯನಗರ ಕೆನಾಲನ್ನು ಸಹಿತ ಅಭಿವೃದ್ಧಿಪಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಸಾರ್ವಜನಿಕರಲ್ಲಿ, ಮತದಾರ ಬಂಧುಗಳಲ್ಲಿ, ಕಾರ್ಯಕರ್ತರಲ್ಲಿ ಮನವಿ ಮಾಡೋದಂದ್ರೆ ಒಂದೇ, ನೀವು ಏನು 2023 ಚುನಾವಣೆಗೆ ಮತ್ತೊಮ್ಮೆ BJP ಆರಿಸಿ ತರಬೇಕು. ಜೊತೆಗೆ ನಿಮ್ಮ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ನೇರವಾಗಿ ಫೋನ್ ಮಾಡಿದರೆ ನಿಮ್ಮ ಫೋನ್ ಎತ್ತಿ ನಿಮ್ಮ ಜೊತೆಗೆ ಸಂಪರ್ಕ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಸಹಿತ ಮತ್ತು ಎಲ್ಲ ಜನರನ್ನು ಕರೆದುಕೊಂಡು ಹೋಗುವಂಥ ಕಾರ್ಯವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ಸಾರ್ವಜನಿಕರಿಗೆ, ಎಲ್ಲ ಹಿರಿಯರಿಗೆ, ಎಲ್ಲ ಸಮಾಜದ ಹಿರಿಯರಿಗೆ ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಸಹಿತ ವಿಶೇಷವಾದಂಥ ವಂದನೆಗಳನ್ನು ಹೇಳಿ ನನ್ನ 2 ಮಾತು